ಓಂ ಶಾಂತಿ. ಮುರುಳಿಯ ದಿನಾಂಕ 10/3/2024. ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತದ ಮಧುಬನ. ರಿವೈಸ್ ಡೇಟ್ 13/2/1999. ಶಿವ ಅವತರಣೆ ಮತ್ತು ಆರ್ಥಿಕತೆಯ ಉಳಿತಾಯದ ಅವತರಣೆ. ಇಂದು ತ್ರಿಮೂರ್ತಿ ಶಿವ ತಂದೆಯು ಅತ್ಯಂತ ಪ್ರೀತಿಯ ಹಾಗೂ ಮಧುರ ಸಾಲಿಗ್ರಾಮ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಇಂದು ಶಿವ ಮತ್ತು ಸಾಲಿಗ್ರಾಮಗಳ ವಿಶೇಷ ದಿನವಾಗಿದೆ. ತಂದೆಗೆ ಮಕ್ಕಳನ್ನು ಮಿಲನ ಮಾಡಿ ಖುಷಿಯಾಗುತ್ತಿದೆ. ಏಕೆಂದರೆ ಮಕ್ಕಳ ಹುಟ್ಟುಹಬ್ಬ ತಂದೆ ಆಚರಿಸಲು ಬಂದಿದ್ದಾರೆ ಮತ್ತು ಮಕ್ಕಳು ಹೇಳುತ್ತಾರೆ, ನಾವು ತಂದೆಯ ಹುಟ್ಟುಹಬ್ಬ ಆಚರಿಸಲು ಬಂದಿದ್ದೇವೆ. ತಂದೆಗೂ ಖುಷಿಯಿದೆ ಮತ್ತು ಮಕ್ಕಳಿಗೂ ಖುಷಿಯಿದೆ. ಏಕೆ? ಏಕೆಂದರೆ ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಭಿನ್ನ ಮತ್ತು ಪ್ರಿಯವಾಗಿದೆ. ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನವನ್ನು ಯಾರೂ ಆಚರಿಸುವುದಿಲ್ಲ. ತಂದೆ ಮತ್ತು ಮಕ್ಕಳದು ಒಟ್ಟಿಗೆ ಒಂದೇ ಸಮಯದಲ್ಲಿ ಹುಟ್ಟು ಹಬ್ಬವಿದೆ. ಇದು ಮತ್ಯಾವುದೇ ಸಮಯದಲ್ಲಿ ಯಾರದ್ದು ಇರಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲನೆಯದಾಗಿ ಬಾಪ್ತಾದರವರು ಮಕ್ಕಳಿಗೆ ಪದಮ 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 ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮಕ್ಕಳ ಶುಭಾಶಯಗಳಂತೂ ಅಮೃತ ವೇಳೆಯಿಂದ ಬಹಳ ಬಹಳ ಹೃದಯದಿಂದ ಹೃದಯದ ಶುಭಾಶಯಗಳು ಬಾಪ್ತಾದರವರ ಹತ್ತಿರ ತಲುಪಿಬಿಟ್ಟಿದೆ. ಬಾಪ್ತಾದರವರು ಇಷ್ಟೊಂದು ಮಕ್ಕಳಿಗೆ ಸಾಲಿಗ್ರಾಮಗಳನ್ನು ನೋಡಿ ಇದೇ ಖುಷಿಯ ಹಾಡು ಹೃದಯದಿಂದ ಹಾಡುತ್ತಿದ್ದಾರೆ. ವಾಹ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳೇ ವಾಹ, ವಾಹ ಮುದ್ದು ಮಕ್ಕಳೇ ವಾಹ, ವಾಹ ಅಲೌಕಿಕ ಜನ್ಮ, ಅಲೌಕಿಕ ಹುಟ್ಟು ಹಬ್ಬವನ್ನು ಆಚರಿಸುವಂತಹವರೇ ವಾಹ. ಅಂದಾಗ ಬಾಪ್ತಾದರವರು ಪ್ರತಿ ಮಕ್ಕಳಿಗಾಗಿ ವಾಹ ವಾಹನ ಗೀತೆಯನ್ನು ಹಾಡುತ್ತಿದ್ದಾರೆ. ಏಕೆಂದರೆ ಇಷ್ಟೊಂದು ವಿಶ್ವದ ಆತ್ಮರುಗಳಲ್ಲಿ ಎಷ್ಟು ಕಡಿಮೆ ನೀವು ಮಕ್ಕಳ ತರಹ ಪದ್ಮಾಪದಮ ಭಾಗ್ಯವಂತರಾಗಿದ್ದೀರಿ ಮತ್ತು ಮುಂದೆಯೂ ಭಾಗ್ಯವಂತರಾಗಿರುತ್ತೀರಿ. ಅಮರ ಭಾಗ್ಯವಂತರಾಗಿ ಅರ್ಧ ಕಲ್ಪ ಇರುತ್ತೀರಿ. ಒಂದು ಜನ್ಮದ ವರದಾನವಲ್ಲ, ಅನೇಕ ಜನ್ಮದ ಅಮರ ವರದಾನಿಯಾಗಿರುತ್ತಾರೆ. ಇಂತಹ ಮಕ್ಕಳಿಗೆ ತಮ್ಮ ಸ್ವಮಾನ ಎಷ್ಟು ಸ್ಮೃತಿಯಲ್ಲಿ ಇರುತ್ತದೆ? ಈ ಅಲೌಕಿಕ ಹುಟ್ಟುಹಬ್ಬ ಅಥವಾ ಅಲೌಕಿಕ ಜನ್ಮ, ಅಕುಟ ಅವಿನಾಶಿ ಆಸ್ತಿ ತಂದೆಯು ಜನ್ಮದಿಂದಲೇ ಮಕ್ಕಳಿಗೆ ಕೊಡುತ್ತಾರೆ. ಜನ್ಮದಿಂದಲೇ ಸ್ಮೃತಿಯ ಶ್ರೇಷ್ಠ ತಿಲಕ ಪ್ರತಿ ಮಕ್ಕಳಿಗೆ ತಂದೆಯು ಕೊಟ್ಟು ಬಿಟ್ಟಿದ್ದಾರೆ. ತಿಲಕ ಹಚ್ಚಲಾಗಿದೆಯೇ? ಬ್ರಾಹ್ಮಣ ಜೀವನವಿದೆಯೆಂದರೆ ತಿಲಕವು ಅವಿನಾಶಿಯಾಗಿದೆ. ಬ್ರಾಹ್ಮಣರ ಮಸ್ತಕದಲ್ಲಿ ತಿಲಕ, ಇದು ಶ್ರೇಷ್ಠ ಭಾಗ್ಯದ ಲಕ್ಷಣವಾಗಿದೆ. ನೀವೆಲ್ಲರೂ ಮತ್ತು ನಾಲ್ಕಾರು ಕಡೆಯ ಮಕ್ಕಳು ದೂರ ಕುಳಿತಿದ್ದರೂ ಸಹ ಬಹಳ ಉಲ್ಲಾಸ ಉತ್ಸಾಹದಿಂದ ಭಿನ್ನ ಮತ್ತು ಪ್ರಿಯ ಜನ್ಮವನ್ನು ಆಚರಿಸುತ್ತಿದ್ದೀರಿ, ಆಚರಿಸುತ್ತಿದ್ದೀರಲ್ಲವೇ? ತಂದೆಯು ನಮ್ಮ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಮತ್ತು ನಾವು ತಂದೆಯ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಎಂದು ಎಲ್ಲರಿಗೂ ಖುಷಿಯಾಗುತ್ತಿದೆ. ಎಷ್ಟು ಖುಷಿಯಾಗಿದೆ! ಖುಷಿಯನ್ನು ಅಳತೆ ಮಾಡಲು ಸಾಧ್ಯವೇ? ಅಳತೆ ಇದೆಯೇ? ಈ ಪ್ರಪಂಚದಲ್ಲಿ ಈ ಅಲೌಕಿಕ ಖುಷಿಯ ಯಾವುದೇ ಅಳತೆ ಮಾಡುವ ಸಾಧನವನ್ನು ಕಂಡುಹಿಡಿದಿಲ್ಲ. ಒಂದು ವೇಳೆ ನಿಮಗೆ ಸಾಗರದಷ್ಟು ಖುಷಿ ಇದೆ ಎಂದು ಹೇಳಿದರೆ ಏನು ಹೇಳುತ್ತೀರಿ? ಸಾಗರವಂತೂ ಏನೂ ಇಲ್ಲ. ಒಳ್ಳೆಯದು, ಆಕಾಶದಷ್ಟಿದೆಯೇ? ಆಕಾಶದಿಂದಲೂ ಮೇಲೆ ನಿಮ್ಮ ಮನೆಯಿದೆ, ನಿಮ್ಮದು ಸೂಕ್ಷ್ಮ ವತನವಿದೆ. ಇದಕ್ಕಾಗಿ ಯಾವುದೇ ತೂಕ ಅಳತೆ ಇಲ್ಲ, ಇರಲು ಸಾಧ್ಯವೂ ಇಲ್ಲ. ಒಂದು ಕೈಯ ಚಪ್ಪಾಳೆ ತಟ್ಟುವಷ್ಟು ಖುಷಿ ಇದೆಯೇ? ಎಲ್ಲರೂ ಚಪ್ಪಾಳೆ ತಟ್ಟಿದರು, ಖುಷಿ ಇದೆ. ಇದರಲ್ಲಂತೂ ಎಲ್ಲರೂ ಕೈ ಎತ್ತಿದರು. ಶುಭಾಶಯಗಳು. ಈಗ ಎರಡನೇ ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಏನೆಂಬುದನ್ನು ತಿಳಿದುಕೊಂಡಿದ್ದೀರಿ, ಅದಕ್ಕೆ ನಗುತ್ತಿದ್ದೀರಿ. ಬಾಪ್ತಾದರವರು ಪ್ರತಿ ಮಕ್ಕಳನ್ನು ಸದಾ ಅರಳಿರುವ ಆತ್ಮಿಕ ಗುಲಾಬಿಯಂತೆ ನೋಡಲು ಬಯಸುತ್ತಾರೆ. ಅರ್ಧ ಅರಳಿರುವವರಲ್ಲ, ಸದಾ ಮತ್ತು ಹೂವು ಎಷ್ಟು ಅರಳಿರುತ್ತದೆಯೋ ಅಷ್ಟು ಪ್ರಿಯವೆನಿಸುತ್ತದೆ. ನೋಡುವುದರಲ್ಲಿಯೇ ಮಜಾ ಅನಿಸುತ್ತದೆ. ಮತ್ತು ಸ್ವಲ್ಪ ಬಾಡಿ ಹೋದರೂ ಏನು ಮಾಡುತ್ತೀರಿ? ದೂರವಾಗಿ ಬಿಡುತ್ತೀರಿ. ಬಾಪ್ತಾದರವರು ಸಹ ದೂರ ಮಾಡುವುದಿಲ್ಲ, ಆದರೆ ಅವರು ಸ್ವಯಂ ತಾವೇ ತಾವಾಗಿ ದೂರವಾಗಿ ಬಿಡುತ್ತಾರೆ. ಇಂದು ಆಚರಿಸುವ ದಿನವಾಗಿದೆ ಅಲ್ಲವೇ? ಮುರುಳಿಯನ್ನು ಸದಾ ಕೇಳುತ್ತಿರುತ್ತೀರಿ. ಇಂದು ಬಹಳ ಖುಷಿಯಲ್ಲಿ ಮನಸ್ಸಿನ ನರ್ತನ ಮಾಡಿರಿ ಹಾಗೂ ಹಾಡಿರಿ. ಮನಸ್ಸಿನಿಂದ ನಾಟ್ಯ ಮಾಡಿರಿ, ಕಾಲಿನಿಂದಲ್ಲ. ಕಾಲಿನಿಂದ ನಾಟ್ಯ ಮಾಡುವುದು ಆರಂಭಿಸಿದರೆ ಹೊಡೆದಾಟವಾಗಿ ಬಿಡುವುದು.
ಆದರೆ ಮಕ್ಕಳು ನೃತ್ಯವನ್ನ ಮಾಡುತ್ತಿದ್ದಾರೆ ಮತ್ತು ಮಧುರಾತಿ ಮಧುರ ತಂದೆಯ ಮಹಿಮೆ ಮತ್ತು ತಮ್ಮ ಅಲೌಕಿಕ ಮಹಿಮೆಯ ಗೀತೆಯನ್ನು ಬಹಳ ಹಾಡುತ್ತಿರುವುದನ್ನು ಬಾಪ್ತಾದರವರು ನೋಡುತ್ತಿದ್ದಾರೆ. ಬಾಪ್ತಾದರವರಿಗೆ ನಿಮ್ಮ ಮನಸ್ಸಿನ ಧ್ವನಿಯು ತಲುಪುತ್ತದೆ. ಎಲ್ಲ ದೇಶಗಳಿಂದ ಧ್ವನಿಯು ಬರುತ್ತದೆ. ತಂದೆಯ ಧ್ವನಿಯು ನೀವು ಕೇಳುತ್ತಿದ್ದೀರಿ ಮತ್ತು ತಂದೆಯು ನೀವು ಮಕ್ಕಳ ಧ್ವನಿಯನ್ನು ಕೇಳುತ್ತಿದ್ದಾರೆ. ತಂದೆಯು ಹೇಳುತ್ತಾರೆ, ಹೇ ವಿಶ್ವದ ಬಹಳ ಬಹಳ ಸ್ನೇಹಿ ಮಕ್ಕಳೇ, ಚೆನ್ನಾಗಿ ನೃತ್ಯ ಮಾಡಿರಿ, ಚೆನ್ನಾಗಿ ಹಾಡಿ. ಮತ್ತೇನು ಕೆಲಸವಿದೆ? ಬ್ರಾಹ್ಮಣರ ಕೆಲಸ ಏನಾಗಿದೆ? ಯೋಗ ಜೋಡಿಸುವುದು ಏನಾಗಿದೆ? ಪರಿಶ್ರಮವಾಗಿದೆಯೇ? ಯೋಗದ ಅರ್ಥವಾಗಿದೆ ಆತ್ಮ ಮತ್ತು ಪರಮಾತ್ಮನ ಮಿಲನ. ಮಿಲನದಲ್ಲಿ ಏನೂ ಆಗುತ್ತದೆ? ಖುಷಿಯಲ್ಲಿ ನೃತ್ಯ ಮಾಡಿರಿ. ತಂದೆಯ ಮಹಿಮೆಯ ಮಧುರಾತಿ ಮಧುರ ಗೀತೆ ಹೃದಯ ಸ್ವತಃ ಹಾಡುತ್ತಿದೆ. ಬ್ರಾಹ್ಮಣರ ಕೆಲಸವೇ ಇದಾಗಿದೆ, ಹಾಡುವುದು ಮತ್ತು ನೃತ್ಯ ಮಾಡುವುದು. ಇದು ಕಷ್ಟವೇ? ನೃತ್ಯ ಮಾಡುವುದು ಹಾಡುವುದು ಕಷ್ಟವೇ? ಇಲ್ಲ ಅಲ್ಲವೇ? ಯಾರಿಗೆ ಕಷ್ಟವೆನಿಸುತ್ತದೆ ಅವರು ಕೈ ಎತ್ತಿ. ಇತ್ತೀಚೆಗಂತೂ ನೃತ್ಯ ಮಾಡುವ ಹಾಡುವ ಸೀಸನ್ ಇದಾಗಿದೆ. ಅಂದಾಗ ನೀವು ಏನು ಮಾಡಬೇಕು? ನೃತ್ಯ ಮಾಡಿರಿ, ಹಾಡಿರಿ. ಸಹಜವಾಗಿದೆ ಅಲ್ಲವೇ? ಸಹಜವಾಗಿದೆ ಅಂದ ಮೇಲೆ ಕತ್ತನ್ನು ಅಲಗಾಡಿಸಿರಿ. ಕಷ್ಟವಿಲ್ಲವೇ? ಉದ್ದೇಶಪೂರ್ವಕವಾಗಿ ಸಹಜದಿಂದ ದೂರವಾಗಿ ಕಷ್ಟದಲ್ಲಿ ಹೋಗಿಬಿಡುತ್ತೀರಿ. ಕಷ್ಟವಿಲ್ಲ, ಬಹಳ ಸಹಜವಿದೆ. ಏಕೆಂದರೆ ತಂದೆಯು ತಿಳಿದುಕೊಂಡಿದ್ದಾರೆ, ಅರ್ಧಕಲ್ಪದಿಂದ ಕಷ್ಟದ ಜೀವನ ನಡೆಸಿದ್ದೀರಿ. ಇದಕ್ಕಾಗಿ ಈ ಸಮಯ ಸಹಜವಾಗಿದೆ. ಕಷ್ಟದ್ದು ಏನಾದರೂ ಇದೆಯೇ? ಕೆಲವೊಮ್ಮೆ ಕಷ್ಟವೆನಿಸುತ್ತದೆಯೇ? ಹೇಗೆ ಯಾರಾದರೂ ನಡೆಯುತ್ತಾ ನಡೆಯುತ್ತಾ ದಾರಿಯನ್ನು ಮರೆತು ಬೇರೆ ದಾರಿಯಲ್ಲಿ ಹೋದರೆ ಕಷ್ಟವೆನಿಸುತ್ತದೆ ಅಲ್ಲವೇ? ಜ್ಞಾನ ಮಾರ್ಗವು ಕಷ್ಟವಿಲ್ಲ, ಬ್ರಾಹ್ಮಣ ಜೀವನ ಕಷ್ಟವಿಲ್ಲ. ಬ್ರಾಹ್ಮಣರ ಬದಲಾಗಿ ಕ್ಷತ್ರಿಯರಾಗುತ್ತೀರೆಂದಾಗ ಕ್ಷತ್ರಿಯರ ಕೆಲಸವೇ ಆಗಿದೆ ಹೊಡೆದಾಡುವುದು, ಜಗಳವಾಡುವುದು. ಅದಂತೂ ಕಷ್ಟವೇ ಆಗುತ್ತದೆಯಲ್ಲವೇ? ಯುದ್ಧ ಮಾಡುವುದು ಕಷ್ಟವಾಗುತ್ತದೆ, ಆನಂದವಾಗಿರುವುದು ಸಹಜವಾಗಿರುತ್ತದೆ. ಡಬಲ್ ವಿದೇಶಿಯರು ಮೋಜು ಆಚರಿಸುತ್ತೀರಲ್ಲವೇ? ಒಂದು ಕೈಯಿಂದ ಚಪ್ಪಾಳೆ ತಟ್ಟಿ, ಮೋಜಿನಲ್ಲಿದ್ದೀರಾ? ಅಲ್ಲಿ ಹೋಗಿ, ಅಂದರೆ ಮನೆಗಳಿಗೆ ಹೋಗಿ ತಬ್ಬಿಬ್ಬಾಗುವುದಿಲ್ಲವೇ? ನೋಡಿ, ಇಂದು ಶಿವ ಜಯಂತಿಯ ಮಹತ್ವ ಎರಡು ಮಾತಿನದ್ದಾಗಿದೆ. ಒಂದು, ಈ ದಿನ ವ್ರತವನ್ನು ಇಟ್ಟುಕೊಳ್ಳುತ್ತಾರೆ. ಡಬಲ್ ವಿದೇಶಿಯರಂತೂ ಆಚರಿಸುವ ಅವಶ್ಯಕತೆಯೇ ಬಿದ್ದಿಲ್ಲ, ಭಾರತದಲ್ಲಿಯೇ ಆಚರಿಸುತ್ತಾರೆ. ಈ ದಿನದ ಮಹತ್ವವಿದೆ. ಒಂದು ವ್ರತವನ್ನು ಇಡುವುದು, ಇನ್ನೊಂದು ಜಾಗರಣೆ ಮಾಡುವುದು. ನೀವು ಎಲ್ಲರೂ ವ್ರತವನ್ನು ತೆಗೆದುಕೊಳ್ಳುತ್ತೀರಲ್ಲವೇ? ಪಕ್ಕಾ ವ್ರತವನ್ನು ತೆಗೆದುಕೊಂಡಿದ್ದೀರಾ ಅಥವಾ ಕೆಲವೊಮ್ಮೆ ಕಚ್ಚ ಕೆಲವೊಮ್ಮೆ ಪಕ್ಕ? ಕಚ್ಚ ಇರುವಂತಹ ಕಾಯಿಯಾಗಿರುವಂಥ ವಸ್ತು ಇಷ್ಟವಾಗುತ್ತದೆಯೇ? ಪಕ್ವವಾಗಿರುವಂತಹ ವಸ್ತು ಎಲ್ಲರಿಗೂ ಇಷ್ಟವಾಗುತ್ತದೆಯಲ್ಲವೇ? ವ್ರತ ಏನು ತೆಗೆದುಕೊಂಡಿದ್ದೀರಿ? ಬಾಪ್ತಾದರವರು ಎಲ್ಲದಕ್ಕಿಂತ ಮೊದಲನೆಯ ವ್ರತ ಯಾವುದು ಕೊಟ್ಟರು? ಯಾವಾಗ ಸ್ಮೃತಿಯ ತಿಲಕವನ್ನು ಇಟ್ಟರೂ ಆಗ ಮೊಟ್ಟ ಮೊದಲನೇ ವ್ರತ ಯಾವುದು ತೆಗೆದುಕೊಂಡಿರಿ? ನೆನಪಿದೆಯಲ್ಲವೇ? ಸಂಪೂರ್ಣ ಪವಿತ್ರ ಭವ. ತಂದೆಯು ಹೇಳಿದರು ಮತ್ತು ಮಕ್ಕಳು ಧಾರಣೆ ಮಾಡಿಕೊಂಡರು. ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚರ್ಯದ ವ್ರತವಲ್ಲ, ಆದರೆ ಬ್ರಹ್ಮ ತಂದೆಯ ಸಮಾನ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆ. ಇದಕ್ಕೆ ಹೇಳಲಾಗುತ್ತದೆ ಬ್ರಹ್ಮಾಚಾರಿ ಮತ್ತು ಬ್ರಹ್ಮಚಾರಿ. ಪ್ರತಿ ಮಾತಿನಲ್ಲಿ ಪವಿತ್ರತೆಯ ಪ್ರಕಂಪನಗಳು ಸಮಾವೇಶವಾಗಿದೆ. ಪ್ರತಿ ಸಂಕಲ್ಪದಲ್ಲಿ ಪವಿತ್ರತೆಯ ಮಹತ್ವವಿದೆ. ಪ್ರತಿ ಕರ್ಮದಲ್ಲಿ ಪ್ರತಿ ಕರ್ಮ ಮತ್ತು ಯೋಗದ ಅರ್ಥಾತ್ ಕರ್ಮಯೋಗಿಯ ಅನುಭವವಿರಲಿ. ಇದಕ್ಕೆ ಹೇಳಲಾಗುತ್ತದೆ ಬ್ರಹ್ಮಾಚಾರಿ. ಬ್ರಹ್ಮ ತಂದೆಯನ್ನು ನೋಡಿ, ಪ್ರತಿ ಮಾತು ಮಹಾವಾಕ್ಯ, ಸಾಧಾರಣ ವಾಕ್ಯವಲ್ಲ. ಏಕೆಂದರೆ ನಿಮ್ಮ ಜನ್ಮವೇ ಸಾಧಾರಣವಲ್ಲ, ಅಲೌಕಿಕವಾಗಿದೆ. ಅಲೌಕಿಕತೆಯ ಅರ್ಥವೇ ಆಗಿದೆ ಪವಿತ್ರತೆ. ಪ್ರತಿದಿನ ರಾತ್ರಿ ತಮ್ಮ ಟೀಚರ್ ಆಗಿ ಚೆಕ್ ಮಾಡಿಕೊಳ್ಳಿ ಮತ್ತು ತಮಗೆ ಪರ್ಸೆಂಟೇಜ್ ಪ್ರಮಾಣ ತಮಗೆ ತಾವೇ ಅಂಕವನ್ನು ಕೊಟ್ಟಿಕೊಳ್ಳಿ. 100% ಆಗಬೇಕು. ಆದರೆ ಪ್ರತಿದಿನ ತಮ್ಮನ್ನು ತಾವು ನೋಡಿಕೊಳ್ಳಿರಿ. ಬೇರೆಯವರನ್ನು ನೋಡಬಾರದು. ತಮ್ಮ ಬದಲಾಗಿ ಅನ್ಯರನ್ನು ನೋಡಲು ತೊಡಗುತ್ತೀರಿ. ಅದು ಸಹಜವೆನಿಸುತ್ತದೆ ಎಂದು ಬಾಪ್ತಾದರವರು ನೋಡಿದರು. ತಮ್ಮನ್ನು ನೋಡಿಕೊಳ್ಳಿರಿ. ಇಂದು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಎಷ್ಟು ಶೇಕಡವಿತ್ತು, ಅಂದರೆ ಎಷ್ಟು ಪರ್ಸೆಂಟೇಜ್ ಇತ್ತು? ನೀವು ಈ ವರ್ಷ 4-6 ಕಡೆ ಏನು ಸಂದೇಶವನ್ನು ಕೊಟ್ಟಿರಿ? ಪರಿವರ್ತನೆ ಎಲ್ಲ ಕಾರ್ಯಕ್ರಮದಲ್ಲಿ ಹೇಳಿದ್ದೀರಿ.
ಎಲ್ಲೆಲ್ಲಿ ಭಾಷಣ ಮಾಡಿದ್ದೀರಿ ಅಲ್ಲಿ ಪರಿವರ್ತನೆಯ ವಿಷಯದ ಮೇಲೆ ಚೆನ್ನಾಗಿ ಭಾಷಣ ಮಾಡಿದ್ದೀರಿ. ಈ ವರ್ಷ ನಾಲ್ಕಾರು ಕಡೆ ಸೇವೆಯಲ್ಲಿ ಬೇರೆಯವರಿಗೂ ಪರಿವರ್ತನೆಯ ಲಕ್ಷ್ಯ ಬಹಳ ಚೆನ್ನಾಗಿ ಆಡಂಬರದಿಂದ ಕೊಟ್ಟಿದ್ದೀರಿ. ಬಾಪ್ತಾದರವರು ಖುಷಿಯಾಗಿದ್ದಾರೆ. ತಾವು ತಮಗಾಗಿ ಇದನ್ನು ಚೆಕ್ ಮಾಡಿಕೊಳ್ಳಿರಿ. ಪ್ರತಿದಿನ ಎಷ್ಟು ಪರ್ಸೆಂಟೇಜ್ನಲ್ಲಿ ಪರಿವರ್ತನೆಯಾಗಿದೆ? ಪರಿವರ್ತನೆ ಏರುವ ಕಲೆಯದ್ದಾಗಿರಲಿ, ಇಳಿಯುವ ಕಲೆಯದಲ್ಲ. ಬಾಪ್ತಾದರವರು ಸಹ ಪ್ರತಿಯೊಬ್ಬ ಮಗುವಿನ ಚಾರ್ಟ್ ನೋಡುತ್ತಾರೆ. ನೀವು ಯೋಚಿಸುತ್ತೀರಿ, ಎಲ್ಲ ಮಕ್ಕಳದ್ದು ನೋಡುತ್ತಾರೆಯೇ ಅಥವಾ ಕೆಲವು ವಿಶೇಷ ಆತ್ಮರದ್ದು ನೋಡುತ್ತಾರೆಯೇ? ಬಾಪ್ತಾದರವರು ಎಲ್ಲ ಮಕ್ಕಳ ಚಾರ್ಟ್ ಕೆಲವೊಮ್ಮೆ ನೋಡುತ್ತಾರೆ. ಪ್ರತಿದಿನ ನೋಡುವುದಿಲ್ಲ, ಆದರೆ ಕೆಲವೊಮ್ಮೆ ನೋಡುತ್ತಾರೆ. ಅವರು ಅಂತಿಮದವರಾಗಿರಲಿ ಅಥವಾ ಮೊದಲನೆಯವರಾಗಿರಲಿ, ಎಲ್ಲರೂ ನಗುತ್ತಿದ್ದಾರೆಂದ ಮೇಲೆ ಬಾಪ್ತಾದರವರೇ ತಿಳಿಸುತ್ತಾರೆ ಚಾರ್ಟ್ ಏನಾಗಿದೆ ಎಂದು. ಈ ದಿನ ಆಚರಿಸುವುದಾಗಿದೆ ಅದಕ್ಕೆ ತಿಳಿಸುವುದಿಲ್ಲ, ಆದರೆ ಮುಂದಕ್ಕೆ ಎಚ್ಚರಿಕೆ ಕೊಡುತ್ತಿರುತ್ತಾರೆ. ಇಂದಿನ ದಿನದ ಮಹತ್ವವೇನಿದೆ? ವ್ರತ ಇಡುವುದು, ಅರ್ಥಾತ್ ದೃಢ ಸಂಕಲ್ಪ ಮಾಡುವುದು. ವ್ರತವನ್ನು ಸತ್ಯಭಕ್ತರೆಂದು ಮುರಿಯುವುದಿಲ್ಲ. ಬಾಪ್ತಾದರವರು ಪುನಃ ಮುಂದಕ್ಕೆ ಎಚ್ಚರಿಸುತ್ತಿದ್ದಾರೆ. ಈಗಲೂ ಸಹ ಮೊದಲನೇ ಫೌಂಡೇಶನ್ ಸಂಕಲ್ಪ ಶಕ್ತಿ. ಕೆಲವೊಮ್ಮೆ ವ್ಯರ್ಥ ಹೆಚ್ಚು ಮತ್ತು ನಕಾರಾತ್ಮಕ ವ್ಯರ್ಥದಿಂದ ಸ್ವಲ್ಪ ಕಡಿಮೆ ಇದೆ. ಈ ಸಂಕಲ್ಪ ಶಕ್ತಿಯ ಉಪಯೋಗ ಎಷ್ಟು ಸ್ವಪ್ರತಿ ಅಥವಾ ವಿಶ್ವಪ್ರತಿ ಮಾಡುತ್ತೀರಿ ಅಷ್ಟು ಇನ್ನೂ ಹೆಚ್ಚಿಸಿರಿ. ಏಕೆಂದರೆ ಸಂಕಲ್ಪದ ಆಧಾರದ ಮೇಲೆ ಮಾತು ಮತ್ತು ಕರ್ಮವಿರುತ್ತದೆ. ಅದಕ್ಕಾಗಿ ಸಂಕಲ್ಪದ ಶಕ್ತಿಯನ್ನು ಪರಿವರ್ತನೆ ಮಾಡಿ. ಯಾವುದು ವ್ಯರ್ಥ ಮತ್ತು ನಕಾರಾತ್ಮಕವಾಗಿ ಹೋಗುತ್ತದೆ ಅದನ್ನು ಪರಿವರ್ತನೆ ಮಾಡಿ. ವಿಶ್ವ ಕಲ್ಯಾಣದ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ. ಬಾಪ್ತಾದರವರು ಸಂಕಲ್ಪದ ಖಜಾನೆಯನ್ನು ಸರ್ವಶ್ರೇಷ್ಠವೆಂದು ಒಪ್ಪುತ್ತಾರೆ. ಅದಕ್ಕೆ ಈ ಸಂಕಲ್ಪದ ಖಜಾನೆಯ ಪ್ರತಿ ಆರ್ಥಿಕತೆಯ ಅವತಾರ ಆಗಿ. ಈ ದಿನವನ್ನು ಅವತರಣೆಯ ದಿನವೆಂದು ಹೇಳಲಾಗುತ್ತದೆ. ಬಾಪ್ತಾದರವರಿಗೆ ಎಲ್ಲ ಮಕ್ಕಳ ಪ್ರತಿ ಇದೇ ಶುಭ ಆಸೆಯಿದೆ. ಇಂದು ಶಿವ ಅವತರಣೆಯ ಜೊತೆ ನೀವೆಲ್ಲರೂ ಆರ್ಥಿಕತೆಯ ಅವತಾರವಾಗಿ. ಸಂಕಲ್ಪದಲ್ಲಿ ಉಳಿತಾಯದ ಅರ್ಥವಾಗಿದೆ ವ್ಯರ್ಥದಿಂದ ಉಳಿಸುವುದು. ಆಗ ಬೇರೆ ಎಲ್ಲ ಖಜಾನೆಗಳು ಸ್ವತಃವಾಗಿ ಉಳಿತಾಯವಾಗುವುದು. 1999 ಏನಾಗುವುದು? 99 ಶುರುವಾಗಿ ಬಿಟ್ಟಿದೆ. ಮೊದಲು ಯೋಚಿಸುತ್ತೀರಿ, 99 ಏನಾಗುವುದು? ಏನಾದರೂ ಆಯಿತೇ? ಫೆಬ್ರವರಿ ಬಂದಿತ್ತು. ಒಂದು ವೇಳೆ ಆದರೂ ಸಹ ನಿಮಗೆ ಏನಾಗಿದೆ? ನಿಮಗೆ ಏನಾದರೂ ನಷ್ಟವಿದೆಯೇ? ಭಯವಿದೆಯೇ? ಏನಾಗುವುದು ಅದರ ಭಯವಿರುತ್ತದೆಯೇ? ನಿಮಗಾಗಿ ಒಳ್ಳೆಯದೇ ಆಗುತ್ತದೆ. ಹೊಡೆದಾಟವನ್ನು ತೋರಿಸುತ್ತಾರೆ, ಒಳ್ಳೆಯ ಮಾತುಗಳನ್ನು ತೋರಿಸುತ್ತಾರೆ. ಆಟದಲ್ಲಿ ಭಯವಿರುತ್ತದೆಯೇ? ಏನಾಗುವುದು, ಏನಾಯಿತು, ಏನಾಯಿತು ಹೀಗೆ ಯೋಚಿಸುವರೆ ಮೋಜಿನಿಂದ ಕುಳಿತು ಆಟವನ್ನು ನೋಡುತ್ತಾರೆ. ಇದು ಸಹ ಬೇಹದಿನ ಆಟವಾಗಿದೆ. ಒಂದು ವೇಳೆ ಸ್ವಲ್ಪ ಭಯ ಅಥವಾ ಗಾಬರಿಯಾದರೆ ಏನಾಗಿ ಹೋಯಿತು, ಏನಾಗಿ ಹೋಯಿತು, ಹೀಗಂತೂ ಆಗಬಾರದು, ಏಕೆ ಆಯಿತು ಅಂದಾಗ ಇಂತಹ ಸ್ಥಿತಿ ಉಳ್ಳವರಿಗೆ ಪ್ರಭಾವ ಬೀಳುತ್ತದೆ. ಒಳ್ಳೆಯದರಲ್ಲಿ ಒಳ್ಳೆಯ ಸ್ಥಿತಿ ಮತ್ತು ಏರುಪೇರಿನ ಸ್ಥಿತಿಯಲ್ಲಿ ಸ್ವಯಂ ಸಹ ಏರುಪೇರಿನಲ್ಲಿ ಬಂದು ಬಿಡುತ್ತಾರೆ. ಇದಕ್ಕಾಗಿ 1999 ಆಗಿರಲಿ ಅಥವಾ 2000 ಆಗಲಿ, ನಿಮಗೇನುಂಟು? ಆಟ ನಡೆಯಲು ಬಿಡಿ, ಮಜದಿಂದ ನೋಡಿ, ಗಾಬರಿಯಾಗಬೇಡಿ. ಅಯ್ಯೋ ಇದೇನಾಗಿ ಹೋಯಿತು, ಸಂಕಲ್ಪದಲ್ಲಿಯೂ ಈ ರೀತಿ ಬರಬಾರದು. ಎಲ್ಲರೂ ಕೇಳುತ್ತಾರೆ 1999 ಏನಾಗುವುದು. ಏನಾದರೂ ಆಗುವುದೋ ಇಲ್ಲವೋ? ಬಾಪ್ತಾದರವರು ಹೇಳುತ್ತಾರೆ, ನೀವೇ ಪ್ರಕೃತಿಗೆ ಸೇವೆಯನ್ನು ಕೊಟ್ಟಿದ್ದೀರಿ, ಚೆನ್ನಾಗಿ ಸ್ವಚ್ಛ ಮಾಡಲಿ ಎಂದು. ಅದಕ್ಕೆ ದೊಡ್ಡ ದೊಡ್ಡ ಪೊರಕೆಯನ್ನು ಕೊಟ್ಟಿದ್ದೀರಿ ಸ್ವಚ್ಛ ಮಾಡಿ ಎಂದು. ಅಂದಾಗ ಗಾಬರಿ ಏಕೆ ಆಗುತ್ತೀರಿ? ನಿಮ್ಮ ಆದೇಶದಂತೆ ಅದು ಸ್ವಚ್ಛ ಮಾಡುತ್ತದೆ. ಅಂದಾಗ ಏಕೆ ಏರುಪೇರಿನಲ್ಲಿ ಬರುತ್ತೀರಿ? ನೀವೇ ಆದೇಶ ಕೊಟ್ಟಿರಿ, ಅಚಲ ಅಡೋಲರಾಗಿ ಮನಸ್ಸು ಬುದ್ಧಿಯನ್ನು ಒಂದೇ ಬಾರಿ ಶಕ್ತಿಶಾಲಿಯನ್ನಾಗಿ ಮಾಡಿ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ. ಪ್ರಕೃತಿಯ ಆಟವನ್ನು ನೋಡುತ್ತಾ ಹೋಗಿ. ಗಾಬರಿಯಾಗಬೇಡಿ. ನೀವು ಅಲೌಕಿಕ ಆತ್ಮರಾಗಿದ್ದೀರಿ, ಸಾಧಾರಣರಲ್ಲ. ಸಾಧಾರಣ ಜನರು ಏರುಪೇರಿನಲ್ಲಿ ಬರುವರು, ಗಾಬರಿಯಾಗುವರು. ಅಲೌಕಿಕ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಆಟವನ್ನು ನೋಡುತ್ತಾ ತಮ್ಮ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ವ್ಯಸ್ತವಾಗಿರುವರು. ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿಯನ್ನು ಫ್ರೀಯಾಗಿ ಬಿಟ್ಟರೆ ಗಾಬರಿಯಾಗಿ ಬಿಡುವಿರಿ.
ಮನಸ್ಸು ಮತ್ತು ಬುದ್ಧಿಯಿಂದ ಲೈಟ್ ಹೌಸ್ ಆಗಿ ಲೈಟನ್ನು ಹರಡಿಸಿ. ಈ ಕಾರ್ಯದಲ್ಲಿ ವ್ಯಸ್ತರಾಗಿ ಆಗ ವ್ಯಸ್ತ ಆತ್ಮರಿಗೆ ಭಯವಾಗುವುದಿಲ್ಲ, ಸಾಕ್ಷಿತನವಿರುವುದು. ಬೇರೆ ಏನೇ ಏರುಪೇರಿದ್ದರೆ ತಮ್ಮ ಬುದ್ಧಿಯನ್ನು ಸದಾ ಸ್ಪಷ್ಟವಾಗಿಟ್ಟುಕೊಂಡು ಏಕೆ ಏನು ಇದರಲ್ಲಿ ಬುದ್ಧಿಯನ್ನು ವ್ಯಸ್ತವಾಗಿ ಅಥವಾ ತುಂಬಿಸಿಟ್ಟುಕೊಳ್ಳಬೇಡಿ, ಖಾಲಿ ಇಟ್ಟುಕೊಳ್ಳಿ. ಒಬ್ಬ ತಂದೆ ಮತ್ತು ನಾನು ಆಗ ಸಮಯಾನುಸಾರ ಪತ್ರ, ಟೆಲಿಫೋನ್, ಟಿವಿ ಅಥವಾ ನಿಮ್ಮ ಮುಂದೆ ಏನೆಲ್ಲ ಸಾಧನಗಳು ಇವೆ ಅವು ತಲುಪುವುದಿಲ್ಲವೆಂದರೂ ಸಹ ಬಾಪ್ತಾದರವರ ಡೈರೆಕ್ಷನ್ ಸ್ಪಷ್ಟವಾಗಿ ನಿಮಗೆ ತಲುಪುತ್ತದೆ, ಅದನ್ನು ನೀವು ಕ್ಯಾಚ್ ಮಾಡುವಿರಿ. ಈ ವಿಜ್ಞಾನದ ಸಾಧನಗಳು ಎಂದೂ ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ, ಉಪಯೋಗಿಸಿ. ಆದರೆ ಸಾಧನಗಳ ಆಧಾರದ ಮೇಲೆ ತಮ್ಮ ಜೀವನವನ್ನು ಮಾಡಿಕೊಳ್ಳಬೇಡಿ. ಕೆಲವೊಮ್ಮೆ ವಿಜ್ಞಾನದ ಸಾಧನವಿದ್ದರೂ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ಸೈಲೆನ್ಸ್ನ ಸಾಧನವಿದೆ. ಎಲ್ಲೇ ಇರಿ, ಎಂತಹದೇ ಪರಿಸ್ಥಿತಿಯಲ್ಲಿರಿ, ಬಹಳ ಸ್ಪಷ್ಟ ಮತ್ತು ಬಹಳ ಬೇಗ ಕೆಲಸದಲ್ಲಿ ಬರುವುದು. ಆದರೆ ತಮ್ಮ ಬುದ್ಧಿಯ ಲೈನ್ ಸ್ಪಷ್ಟವಾಗಿಟ್ಟುಕೊಳ್ಳಬೇಕು. ತಿಳಿಯಿತೆ? ನೀವು ಆಹ್ವಾನವನ್ನು ಮಾಡಿದ್ದೀರಿ ಬೇಗ ಬೇಗ ಸ್ವರ್ಣಿಮ ಯುಗ ಬರಲಿ ಎಂದು. ಸ್ವರ್ಣಿಮ ಯುಗದಲ್ಲಿ ಈ ಸ್ವಚ್ಛತೆ ಬೇಕಲ್ಲವೇ? ಪ್ರಕೃತಿ ಚೆನ್ನಾಗಿ ಸ್ವಚ್ಛ ಮಾಡುತ್ತದೆ. ಇಂದು ಸಂಕಲ್ಪವಲ್ಲ, ಬದಲಿಗೆ ದೃಢ ಸಂಕಲ್ಪ ಮಾಡಿರಿ. ಏನು ಮಾಡುವಿರಿ? ಎಕಾನಮಿಯ ಅವತಾರವಾಗಲೇಬೇಕು. ಸಂಕಲ್ಪದಲ್ಲಿ, ಮಾತಿನಲ್ಲಿ ಸಾಧಾರಣ ಕರ್ಮದ ಎಕಾನಮಿ. ಮತ್ತು ಎರಡನೆಯ ಮಾತಾಗಿದೆ, ಸದಾ ಬುದ್ಧಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ಇದನ್ನೇ ಇನ್ನೊಂದು ಶಬ್ದದಲ್ಲಿ ಬಾಪ್ತಾದರವರು ಹೇಳುತ್ತಾರೆ, ಸತ್ಯ ಹೃದಯದ ಮೇಲೆ ಸಾಹೇಬರಾಜಿಯಾಗುತ್ತಾರೆ, ಅಂದರೆ ತಂದೆ ಪ್ರಸನ್ನರಾಗುತ್ತಾರೆ. ಸತ್ಯ ಹೃದಯ, ಸ್ವಚ್ಛ ಹೃದಯ. ವರ್ತಮಾನ ಸಮಯದಲ್ಲಿ ಸತ್ಯತೆ, ಸ್ವಚ್ಛತೆಯ ಅವಶ್ಯಕತೆ ಇದೆ. ಹೃದಯದಲ್ಲಿ ಸತ್ಯತೆ, ಪರಿವಾರದಲ್ಲಿಯೂ ಸತ್ಯತೆ ಮತ್ತು ತಂದೆಯೊಂದಿಗೂ ಸತ್ಯತೆ. ತಿಳಿಯಿತೆ? ಇದು ಹೇಳಬಾರದಾಗಿತ್ತು, ಆದರೆ ಹೇಳಿಬಿಟ್ಟೆನು. ಬಾಪ್ತಾದರವರಿಗೆ ಪ್ರೀತಿ ಇದೆಯಲ್ಲವೇ? ಸ್ವಲ್ಪ ಬಲಹೀನತೆಯನ್ನು ಬಾಪ್ತಾದರವರು ನೋಡಲು ಇಷ್ಟಪಡುವುದಿಲ್ಲ. ಬಾಪ್ತಾದರವರು ಸದಾ ಪ್ರತಿಯೊಂದು ಮಗುವನ್ನು ತಮ್ಮ ಹಾಗೆ ಸಂಪೂರ್ಣ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ. ನಾಲ್ಕು ಕಡೆ ಅಲುಗಾಟವಿದೆ, ಅಂದರೆ ಹಲ್ಚಲಿದೆ. ಪ್ರಕೃತಿಯ ಎಲ್ಲ ತತ್ವಗಳು ಬಹಳ ಏರುಪೇರು ಮಾಡುತ್ತಿವೆ. ಒಂದು ಕಡೆಯೂ ಏರುಪೇರಿನಿಂದ ಮುಕ್ತರಿಲ್ಲ. ವ್ಯಕ್ತಿಗಳ ಅಲುಗಾಟವಿದೆ, ಪ್ರಕೃತಿಯ ಅಲುಗಾಟವಿದೆ. ಇಂತಹ ಸಮಯದಲ್ಲಿ, ಯಾವಾಗ ಈ ಸೃಷ್ಟಿಯಲ್ಲಿ ನಾಲ್ಕಾರು ಕಡೆ ಏರುಪೇರಿದ್ದಾಗ, ಹಲ್ಚಲಿದ್ದಾಗ, ನೀವು ಏನು ಮಾಡುವಿರಿ? ಸೇಫ್ಟಿಯ ಸಾಧನ ಏನಾಗಿದೆ? ಸೆಕೆಂಡ್ನಲ್ಲಿ ತಮ್ಮನ್ನು ವಿದೇಹಿ, ಅಶರೀರಿ ಅಥವಾ ಆತ್ಮಾಭಿಮಾನಿಯನ್ನಾಗಿ ಮಾಡಿಕೊಳ್ಳಿ. ಆಗ ಏರುಪೇರಿನಲ್ಲಿ ಅಚಲರಾಗಿರುವಿರಿ. ಇದರಲ್ಲಿ ಸಮಯವೂ ಬೇಕಾಗುತ್ತದೆ. ಏನಾಗುವುದು? ಈಗ ಟ್ರಯಲ್ ಅಥವಾ ಪರೀಕ್ಷಿಸಿ ನೋಡಿ. ಒಂದು ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡಬಹುದೇ? ಡ್ರಿಲ್ ಮಾಡಿಸಲಾಯಿತು. ಇದಕ್ಕೆ ಹೇಳಲಾಗುತ್ತದೆ ಸಾಧನೆ ಎಂದು. ಒಳ್ಳೆಯದು. ದೇಶ ವಿದೇಶದ ನಾಲ್ಕು ಕಡೆಯ ತಂದೆಯ ಪ್ರೀತಿಯಲ್ಲಿ ಲವಲೀನ ಆತ್ಮರಿಗೆ ಸದಾ ಸ್ವಯಂನ ಬ್ರಹ್ಮಾಚಾರಿ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ಸ್ನೇಹಿ ಸಹಯೋಗಿ ಮಕ್ಕಳಿಗೆ ಸದಾ ಏಕನಾಮಿ ಅಂದರೆ ಒಬ್ಬ ತಂದೆ ಮತ್ತು ಎಕಾನಮಿ ಅಂದರೆ ಉಳಿತಾಯದ ಕಾರ್ಯದಲ್ಲಿ ತೊಡಗಿಸಿರುವಂತಹ ಸಾಹಸವಂತ ಮಕ್ಕಳಿಗೆ ಸದಾ, ಏರುಪೇರಿನಲ್ಲಿಯೂ ಅಚಲರಾಗಿರುವಂತಹ ನಿರ್ಭಯ ಆತ್ಮರಿಗೆ ಸದಾ, ಮೋಜನ ಆಚರಿಸುವಂತಹ ತಂದೆಯ ಸಮೀಪ ಇರುವಂತಹ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಮತ್ತು ನಮಸ್ತೆ. ಈ ರೀತಿ ನಮ್ಮನ್ನು ತಯಾರು ಮಾಡುವಂತಹ ಬಾಪ್ತಾದರವರಿಗೆ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಮಕ್ಕಳ ಎಲ್ಲ ಕಾರ್ಡ್ಸ್ಗಳು ಅಂದರೆ ಗ್ರೀಟಿಂಗ್ ಕಾರ್ಡ್ಗಳು ಸಿಕ್ಕವು. ಬಾಪ್ತಾದರವರು ನೋಡುತ್ತಿದ್ದಾರೆ, ಎಲ್ಲರೂ ಜನ್ಮದಿನದ ಕಾರ್ಡನ್ನು ಮತ್ತು ವಿದೇಶದವರು ಪ್ರೀತಿಯ ದಿವಸದ ಕಾರ್ಡನ್ನು ಕಳುಹಿಸಿದ್ದಾರೆ. ಪ್ರೀತಿಯ ಸಾಗರ ತಂದೆಯು ಎಲ್ಲ ಮಕ್ಕಳಿಗೆ ಶಿವರಾತ್ರಿಯ ಜೊತೆ ಜೊತೆಗೆ ಪ್ರೀತಿಯಲ್ಲಿ ಲವಲೀನರಾಗುವ ದಿನದ ಶುಭಾಶಯವನ್ನು ಕೊಡುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ನಾಲ್ಕಾರು ಕಡೆಯ ದೇಶ, ಪಟ್ಟಣ, ಹಳ್ಳಿ, ನಾಲ್ಕಾರು ಕಡೆಯ ಮಕ್ಕಳಿಗೆ, ಎಲ್ಲದಕ್ಕಿಂತ ಮೊದಲು ಚಿಕ್ಕ ಚಿಕ್ಕ ಹಳ್ಳಿಯ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ಶುಭಾಶಯಗಳು. ಜೊತೆಯಲ್ಲಿ ನಿಮಗೆಲ್ಲರಿಗೂ ಶುಭಾಶಯಗಳು. ಎಷ್ಟು ಶುಭಾಶಯಗಳನ್ನು ಕೊಡುವುದು, ಎಷ್ಟು ನೀವು ಧಾರಣೆ ಮಾಡಲು ಸಾಧ್ಯವೋ ಅದಕ್ಕಿಂತಲೂ ಹೆಚ್ಚು ಶುಭಾಶಯಗಳು. ಒಳ್ಳೆಯದು.
ಇಂದಿನ ವರದಾನ ಸ್ನೇಹ ಮತ್ತು ನವೀನತೆಯ ಅಥಾರಿಟಿಯಿಂದ ಸಮರ್ಪಿತ ಮಾಡಿಸುವ ಮಹಾನ್ ಆತ್ಮಭವ. ವರದಾನದ ವಿಶ್ಲೇಷಣೆ: ಯಾರೆಲ್ಲ ಸಂಪರ್ಕದಲ್ಲಿ ಬಂದಿದ್ದಾರೆಯೋ ಅವರನ್ನು ಇಂತಹ ಸಂಬಂಧದಲ್ಲಿ ಕರೆತನ್ನಿ. ಅವರು ಸಂಬಂಧದಲ್ಲಿ ಬರುತ್ತಾ ಬರುತ್ತಾ ಸಮರ್ಪಣಾ ಬುದ್ಧಿ ಆಗಿಬಿಡಲಿ ಮತ್ತು ಹೇಳಲಿ, ತಂದೆಯು ಏನನ್ನ ಹೇಳಿದ್ದಾರೆಯೋ ಅದೇ ಸತ್ಯವಾಗುವುದು. ಇದಕ್ಕೆ ಹೇಳಲಾಗುತ್ತದೆ ಸಮರ್ಪಣಾ ಬುದ್ಧಿ. ನಂತರ ಅವರ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಕೇವಲ ಇವರ ಜ್ಞಾನ ಚೆನ್ನಾಗಿದೆ ಎಂದಷ್ಟೇ ಹೇಳಬಾರದು. ಬದಲಿಗೆ ಇದು ಹೊಸ ಜ್ಞಾನವಾಗಿದೆ, ಹೊಸ ಪ್ರಪಂಚವನ್ನು ತರುತ್ತದೆ. ಈ ಧ್ವನಿ ಹೊರಡಲಿ, ಆಗಲೇ ಕುಂಭಕರ್ಣರು ಮೇಲೇಳುತ್ತಾರೆ ಅಂದಾಗ ನವೀನತೆಯ ಮಹಾನತೆಯ ಮೂಲಕ ಸ್ನೇಹ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್ನಿಂದ ಈ ರೀತಿಯಲ್ಲಿ ಸಮರ್ಪಣೆ ಮಾಡಿಸಿರಿ, ಆಗ ಮೈಕ್ ತಯಾರಾಯಿತು ಎಂದು ಹೇಳಲಾಗುತ್ತದೆ. ಸ್ಲೋಗನ್: ಒಬ್ಬ ಪರಮಾತ್ಮನ ಪ್ರಿಯರಾಗಿರಿ, ಆಗಲೇ ವಿಶ್ವದ ಪ್ರಿಯರಾಗುವಿರಿ. ಒಳ್ಳೆಯದು. ಓಂ ಶಾಂತಿ.